ಪಾಪ ನಿನ್ನೆ ಜಯಚಂದ್ರ ಅವರು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಎಂಎಲ್ಎ. ನಾನು ಕಂಗ್ರಾಚುಲೇಟ್ ಮಾಡ್ತೀನಿ ಜಯಚಂದ್ರ ಅವ್ರನ್ನ. ಅರ್ಜಸ್ ಗೌರ್ಮೆಂಟ್ ಟು ಟೇಕ್ ಓವರ್ ನೈಸ್ ಪ್ರಾಜೆಕ್ಟ್. ಇಲ್ಲಿ ಏನ್ ಹೇಳ್ತಾರೆ ಕೊನೆಗವರು, ಇಟ್ ಹ್ಯಾಡ್ ಆಲ್ಸೋ ಇಂಡಲ್ಜ್ಡ್ ಇನ್ ಡೇ ಲೈಟ್ ರಾಬರಿ ಬೈ ಗೆಟಿಂಗ್ ಬೆನಿಫಿಟ್ಸ್ ವರ್ತ್ 20,000 crore. ಪಾಯಿಂಟಿಂಗ್ ಔಟ್ ದಟ್ ದ ಕಂಪನಿ ಹ್ಯಾಡ್ ಅನದರ್ 3 years ಟು ಲೆಫ್ಟ್ ಆಪರೇಟ್ ಇಟ್ಸ್ ಪೆರಿಪೆರಿಯಲ್ ರೋಡ್ ಇನ್ ಬ್ಯಾಂಗ್ಳೂರ್. ಮಿಸ್ಟರ್ ಜಯಚಂದ್ರ ಡಿಮ್ಯಾಂಡೆಡ್ ದಟ್ ದ ಗೌರ್ಮೆಂಟ್ ಶುಡ್ ಟೇಕ್ ಓವರ್ ದ ಪ್ರಾಜೆಕ್ಟ್ ನೌ ವಿತೌಟ್ ವೇಟಿಂಗ್ ಫಾರ್ ದ ಲೀಸ್ ಟರ್ಮ್ ಟು ಎಂಡ್. ಆಲ್ಸೋ ದ ಗೌರ್ಮೆಂಟ್ ಶುಡ್ ನಾಟ್ ಪೇ ಎನಿ ಕಾಂಪನ್ಸೇಷನ್ ಟು ದ ಫರ್ಮ್ ವೈಲ್ ಟೇಕಿಂಗ್ ಓವರ್ ದ ಪ್ರಾಜೆಕ್ಟ್ ಇಟ್ ಡಿಮ್ಯಾಂಡೆಡ್. ಒಬ್ಬ ರೂಲಿಂಗ್ ಪಾರ್ಟಿ ಎಂಎಲ್ಎನೇ ಡಿಮ್ಯಾಂಡ್ ಮಾಡಿದ್ರು. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ಅಲ್ವೇ? ನಮ್ಮ ಮುಖ್ಯಮಂತ್ರಿಗಳು ಏನು ಭ್ರಷ್ಟಾಚಾರವನ್ನು ರಾಜ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಹೊರಟ್ಬಿಟ್ಟವ್ರೀಗ? ಇದು ಕೊಟ್ಟಿದ್ದೆ ಯಾವಾಗ ರಿಪೋರ್ಟು? ಇದರಲ್ಲಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿದ್ದಾರೆ ಈ ರಿಪೋರ್ಟ್ ಕೊಟ್ಟಾಗ. ಬಿಜೆಪಿಯವರಿದ್ದಾರೆ, ಜಯಚಂದ್ರ ಅವರು ಕಾನೂನು ಸಚಿವರು, ಅವರೇ ಅಧ್ಯಕ್ಷರಿದ್ದರು. ಇದನ್ನ 12 ಡಿಸೆಂಬರ್ 2006 ಅಲ್ಲಿ ಸದನದಲ್ಲಿ ಮಂಡನೆ ಆಯಿತು. ಅದಾದ ಮೇಲೆ 2 ವರ್ಷ ಇವರೇ ಇದ್ರಲ್ವೇ? ನನ್ನ ಕೇಳಬಹುದು, 2016 ಅಲ್ಲಿ ಆಗಿರೋದು ಅವ್ರ ಕಾಲದಲ್ಲೇ. ಅದಕ್ಕೆ ಅವ್ರು ಜಯಚಂದ್ರ ಅವರು ಮೊನ್ನೆ ಇಲ್ಲ ಒಂದ್ ಕಡೆ ಬೇಸರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು. ಹೇಳಿದ್ದಾರೆ ಅವರು, ನಾಟಕೀಯ ಎಂಬಂತಾಗಿದೆ. ಟಿಪಿ ಜಯಚಂದ್ರ, ಸದನದ ಸಮಿತಿಗಳು ವಿಚಾರಣಾ ಆಯೋಗಗಳನ್ನು ರಚಿಸುವುದು, ವರದಿ ಪಡೆದು ಮೌನಕ್ಕೆ ಶರಣಾಗುವುದು, ಇವೆಲ್ಲವೂ ಒಂದರ್ಥದಲ್ಲಿ ನಾಟಕೀಯ ಎನಿಸುತ್ತಿದೆ. ಶಾಸನ ಸಭೆಗಳು ಮಹತ್ವ ಕಳೆದುಕೊಳ್ಳುತ್ತಿರುವುದರ ಲಕ್ಷಣ ಇದು. ವರ್ಷಗಟ್ಟಲೆ ತನಿಖೆ ವಿಚಾರಣೆ ನಡೆಸಿ ವರದಿ ಸಲ್ಲಿಸಿದರು, ಏನೂ ಪ್ರಯೋಜನ ಆಗುತ್ತಿಲ್ಲ ಎಂದು ನೈಸ್ ಅಕ್ರಮದ ಕುರಿತ ವಿಚಾರಣೆ ನಡೆಸಿದ ಸದನ ಸಮಿತಿ ಅಧ್ಯಕ್ಷರಾಗಿದ್ದ ಹಾಲಿ ಶಾಸಕ ಟಿಬಿ ಜಯಚಂದ್ರ ಅವರು ಪ್ರತಿಕ್ರಿಯಿಸಿದರು ಅಂತ ಹೇಳಿದೆ. ಇಲ್ಲಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥದ್ದು, ಹಾಗಿದ್ರೆ ನನ್ನೂ ಕೇಳಬಹುದು ಮೈತ್ರಿ ಸರ್ಕಾರದಲ್ಲಿ ಮಾಡಬಹುದಾಗಿತ್ತಲ್ಲ ಅಂತ. ಇವರು ಕ್ಲಿಯರ್ ಗೌರ್ಮೆಂಟ್ನಲ್ಲಿ ಕೊಟ್ಟು 2 ವರ್ಷ ಇಟ್ಟುಕೊಂಡು ಈಗ ಅವರವರ ಒಳಗಡೆ ಅಲ್ಲಿರ್ತಕ್ಕಂಥವ್ರು ಯಾರ್ಯಾರ್ದು ಏನೇನಿದೆಯೋ ನನಗೇನು ಗೊತ್ತು. ಬಿಡಬೇಕಲ್ಲ, ನನಗೆ ಕಟ್ ಹಾಕಿದ್ದಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾನೇನು ತೀರ್ಮಾನ ತಗೊಳ್ಳಾಗಿಲ್ಲ. ಒಂದು, ಈ ಸಂದರ್ಭದಲ್ಲಿ ನಾನು ಬಸವರಾಜ ಬೊಮ್ಮಾಯಿ ಅವರನ್ನು ಅಭಿನಂದಿಸ್ತೇನೆ. ಕಾರಣ, ಅವರು ಇದ್ದಂಥ 3 ವರ್ಷದಲ್ಲಿ, ಇವತ್ತು ಎಚ್ ಕೆ ಪಾಟೀಲ್ ರೇನ ಒಂದು ಮಾತು ಹೇಳಿದ್ದಾರೆ, ಸರ್ಕಾರದ ಸುಮಾರು 10,000 ಕೇಸು, ಸರ್ಕಾರದ 10,000 ಕೇಸು ವಜಾ ಆಗವೆ ಅಂತೇಳಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿದೆ. 185,000 10,000 ಅಂತ ನೋಡಿದಾಗ ಒಂದು ವರ್ಷದಲ್ಲೇ ಹೇಳಿದ್ದಾರೆ. ಒಂದು ವರ್ಷದಲ್ಲ, ಏನೋ ಯಾವ ಪೇಪರಲ್ಲಿ ನೋಡಿದೆ ನಾನು. ಇಲ್ಲಿ ಇಂಥ ಒಂದು ನೈಸ್ನ, ಈ ನೈಸೋ ಅದೇನೋ ಇದೆಯಲ್ಲ ಕಂಪನಿ, ಸರ್ಕಾರದ ವಿರುದ್ಧ ಎಲ್ಲ ರೀತಿಯಲ್ಲಿ ಅವರು, ಮಾಧುಸ್ವಾಮಿಯವರು ಇದರ ವಿರುದ್ಧ ಹೋಗಿ 5 ಲಕ್ಷ ರೂಪಾಯಿ ಫೈನ್ ಹಾಕ್ಸ್ಕೊಂಡ್ರು. ದೇವೇಗೌಡರ ಮೇಲೆ 2 ಕೋಟಿ ಹಾಕ್ಬಿಟ್ರು, ಅವನ ಮೇಲೆ ಮಾತಾಡಬಾರದು ಅಂತೇಳಿ ಸಾರ್ವಜನಿಕವಾಗಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಮೇಲೆ ಅವರು ಹಲವಾರು ರೀತಿಯಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ಇವರ ಹಲವಾರು ಅಕ್ರಮಗಳೇನಿದೆ ಆ ಅಕ್ರಮಗಳನ್ನು ಕೋರ್ಟ್ಗಳಲ್ಲಿ ಅವರು ಏನು ನಿರಂತರವಾಗಿ ಆ ವಾದ ವಿವಾದದಲ್ಲಿ ಗೆದ್ಕೊಂಡ್ಬಂದಿದ್ರು, ಅದೆಲ್ಲವನ್ನ ಸಂಪೂರ್ಣವಾಗಿ ಸರ್ಕಾರದ ಪರವಾಗಿ ಕೋರ್ಟ್ ಆದೇಶಗಳು ಬರತಕ್ಕಂಥ ರೀತಿಯಲ್ಲಿ ಅವರಿದ್ದಂಥ 3 ವರ್ಷದಲ್ಲಿ ಈ ಒಂದು ಪ್ರಾಪರ್ಟಿನ ಉಳಿಸ್ತಕ್ಕಂಥದ್ರಲ್ಲಿ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಹಲವಾರು ಇಲ್ಲಿ ಪ್ರಕರಣಗಳು ಯಾವ ರೀತಿ ನಡೀತು ಅವರು ಮುಖ್ಯಮಂತ್ರಿ ಇದ್ದಾಗ, ಕೋರ್ಟ್ಗಳಲ್ಲಿ ಅವ್ರಿಗೇನು ಈಗ ಹಿನ್ನಡೆಯಾಗಿದೆ ಆ ವ್ಯಕ್ತಿಗೆ. ಅವತ್ತು 2012 ಅವನಿಗೇನು ಟೋಲ್ ಕಲೆಕ್ಷನ್ಗೆ ಅವಕಾಶ ಕಲ್ಪಿಸಿದ್ರು, 8 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 2012 ಒಳಗೆ ಕಾಂಕ್ರೀಟ್ ರೋಡ್ ಆಗಬೇಕು, ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಕಾಂಕ್ರೀಟ್ ರೋಡ್ ಆಗಿದೆ. ಅವನು ದುಡ್ಡು ಕಲೆಕ್ಟೇ ಮಾಡೋಂಗಿಲ್ಲ ಕಂಪ್ನಿ, ಕಂಪ್ಲೀಟ್ ಏದೋ 8 ಲೇನ್ ಮಾಡಿ ಕಾಂಕ್ರೀಟ್ ರೋಡ್ ಕಂಪ್ಲೀಟ್ ಆಗಿ ಅದಾದ ನಂತರ ಟೋಲ್ ಕಲೆಕ್ಟ್ ಮಾಡಬೇಕು. ಆದರೂ ಆಸ್ಫಾಲ್ಟ್ ರೋಡ್ಗೆ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು. 2012 ಕಂಪ್ಲೀಟ್ ಮಾಡಬೇಕು ಅಂದರು, ಮಾಡಲಿಲ್ಲ. ಈಗ ಸ್ವಲ್ಪ ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ ಕೋರ್ಟ್ಗಳಲ್ಲಿ ಸ್ವಲ್ಪ ನಮ್ಮ ಫೇವರ್ ಆಗಾಯ್ತಲ್ಲ ಸರ್ಕಾರದ ಪರವಾಗಿ,
ಈಗ ತರಾತುರಿಲಿ ಈಗ ಅಲ್ಲಲ್ಲೇ ಅಲ್ಲಲ್ಲೇ ಮಾಡ್ಕೊಂಡು ಹೊರಟವನೀಗ ಸಿಮೆಂಟ್ ಕಾಂಕ್ರೀಟ್ ರೋಡ್ ವೈಟ್ ಟ್ಯಾಪಿಂಗು ಈಗ ಶುರುವಾಗಿದೆ ನೋಡ್ತಾ ಇದ್ದೀರಿ. ಈಗ ಹಲವರು ಮೊನ್ನೆ ಈ ಒಂದು ಪತ್ರಿಕೆಯಲ್ಲೂ ಬಂದಿದ್ದ ಆರ್ಟಿಕಲ್ಲು ನಾವು ಯಾಕೆ ಟೋಲ್ ಕಟ್ಟಬೇಕು, ನಾವು ಒಂದೊಂದು ಗಂಟೆ ಎರಡು ಗಂಟೆ ಈಗ ಆ ರೋಡ್ನಲ್ಲೂ ನಿಲ್ಲ ಪರಿಸ್ಥಿತಿ ಬಂದೋಗಿದೆ, ಸರಿಯಾದ ರೀತಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಸಾರ್ವಜನಿಕರು ಬೈತಾರೆ ಅಂತಕ್ಕಂಥದ್ದನ್ನು ಪ್ರತಿಕ್ರಿಯೆಗಳು ಕೊಟ್ಟಿದ್ದೀರಿ ಒಂದು ಪತ್ರಿಕೆಯಲ್ಲಿ. ಇದೆಲ್ಲ ನಡೆದೋಗಿದೆ. ಈ ಸದನದ ಸಮಿತಿ ರಿಪೋರ್ಟ್ನಲ್ಲಿ ಆಗಿನ ಸರ್ಕಾರಕ್ಕೆ ಈ ಕಮಿಟಿಯವರು ಹೇಳಿದ್ದಾರೆ ಏನು ಟೋಲ್ ಕಲೆಕ್ಷನ್ ಆಗಿದೆ 1325 ಕೋಟಿ ಸರ್ಕಾರ ವಾಪಸ್ ಪಡೀಬೇಕು ಅಂತ ಹೇಳಿದ್ದಾರೆ ಈ ಸದನ ಸಮಿತಿ ರಿಪೋರ್ಟಲ್ಲಿ. ಹಾಂ, 1325 ಕೋಟಿ. ಇದರ ಬಗ್ಗೆ ಒಂದು ಚೂರು ಏನೋ ಕ್ರಮ ತಗೊಂಡ್ರೆ ಹೇಳ್ತಾರ, ಬಹಳ ಕಠಿಣವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ಟ್ಯಾಕ್ಸ್ಗಳು ಹಾಕೊಂಡು ಕೂತಿದ್ದೀರಲ್ಲ, ಇಂಥವೆಲ್ಲ ಇನ್ನೂ ಯಾಕೆ ಬಿಟ್ಕೊಂಡಿದ್ದೀರಿ?